फ्रेंड्स गुड मॉर्निंग आफ्टर लॉन्ग टाइम बंद नानु इवत्तु व्लॉग माड्ता इदिनि तुम्बा जन कोपिस्कोंडिद्री व्लॉगे माडल्ल नीवु अंत प्रजो टीवी साउंड कम्मी को इवत् बंद ऐन स्पेशल आगि व्लॉग अंतंद्रे इवत्तु नावु अक्क मनेगे होग्ता इदीवि सो अमुदक्क मने निम्गे आलरेडी नानु अमुदक्क हेळिदिनि अवरदु चानल कूड आलरेडी इदे सो हेगुनु मक्कळिगे इवत् बंदु वेड्नेस्डे सो वेड्नेस्डे इंद मंडे स्कूल इरोदु सो अल्लिवरेगू नमगे हेगुनु हब्ब इल्ल नावु नमगे दीपावळि हब्ब नार्मल आगि यावागलू इल्ल सो ई वर्ष याव हब्बनु माडो हागिल्ल अंत कूड इरोद्रिंद नावु यावदनु माड्ता इल्ल एंड नेक्स्ट अदक्के अल्लि होगि ओंदु नालक्कैदु दिवस इद्बिट्टु बरोण अंत प्लान ಎರಡು ವರ್ಷ ಆಯಿತು ಈ ಕ್ರಿಸ್ಮಸ್ ಬಂದರೆ ಟೂ ಇಯರ್ಸ್ ಆಗುತ್ತೆ ನಾನು ಅಲ್ಲಿ ಹೋಗಿ ಬಂದು ಯಾಕಂದರೆ ಹಾಗೇ ಕೊರೋನಾ ಇಶ್ಯೂಸ್ ಆಯಿತು ನನಗೂ ಕೂಡ ಹೋದ ವರ್ಷ ಕೊರೋನಾ ನನಗೂ ಪ್ರಜೆಗೂ ಬಂದಿದ್ದರಿಂದ ಭಯ ಪಟ್ಕೊಂಡು ಎಲ್ಲೂ ಹೋಗಲಿಲ್ಲ ಸೊ ಹಾಗಾಗಿ ಈ ವರ್ಷ ಬಿಡುವು ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಸೊ ಇವತ್ತು ನಾನು ಮಕ್ಕಳಿಬ್ಬರು ಆ್ಯಂಡ್ ನೆಕ್ಸ್ಟು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕನ ಮಗಳು ಸೊ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ಗೆ ವರ್ಕ್ ಇರೋದ್ರಿಂದ ಅವರು ಫ್ರೈಡೇ ಇಲ್ಲಂದರೆ ಸ್ಯಾಟರ್ಡೆ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಆಲ್ರೆಡಿ ಟೈಮ್ ಕೂಡ 9:20 ಆಗೋಯಿತು ಸ್ವಲ್ಪ ಎದ್ದೋಳಕ್ಕು ಲೇಟ್ ಆಯಿತು ಒಂಥರ ನೈಟೆಲ್ಲ ಮೂವಿ ಅಮೆಝಾನ್ ಪ್ರೈಮಲ್ಲಿ ಮೂವಿ ನೋಡಿಕೊಂಡು ಒಂಥರ ಹ್ಯಾಪಿ ಫೀಲಿಂಗ್ ಹೋಗ್ತಾ ಇದ್ದೀವಿ ಅಂತ ಸೊ ನಿನ್ನೆ ಎಲ್ಲ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಫುಲ್ ವಾಶ್ ಮಾಡಿಸಿ ಆ್ಯಂಡ್ ನೆಕ್ಸ್ಟು ಎಲ್ಲ ಒಗ್ದಾಕಿ ಎಲ್ಲ ಒಣಗಾಕ್ಬಿಟ್ಟು ನೆನ್ನೆದೊಂದು ಸೆಟ್ ಬಟ್ಟೆ ಅದೊಂದು ಎರಡು ದಿವಸದಿತ್ತು ಮಳೆ ಬೀಳ್ತಾಯಿತ್ತು ಅಂತ ಹೋಗಿಲ್ಲ ಸೊ ಮನೆ ಮೇಲೇನೂ ಬಟ್ಟೆ ಮನೆ ಮುಂದೆನೂ ಬಟ್ಟೆ ಎಲ್ಲ ಒಗೆದು ವಾಶ್ ಮಾಡಿಟ್ಟೆ ಯಾಕಂದರೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಬಟ್ಟೆನೋ ಪಾತ್ರೆನೋ ಇತ್ತು ಅಂದರೆ ತುಂಬ ಬೇಜಾರಾಗುತ್ತೆ ಈಗ ಆಲ್ರೆಡಿ ಇನ್ನೊಂದು ಕೆಲಸ ಬಾಕಿ ಇದೆ ನನಗೆ ಪಾತ್ರೆ ತೊಳೆಯೋದು ಸೊ ಬಟ್ಟೆ ಎಲ್ಲ ಒಗ್ದಾಯಿತು ಮನೆ ಆಲ್ರೌಂಡಾಗಿ ಪ್ರಜು ಕ್ಲೀನ್ ಮಾಡ್ದೆ ಮನೆ ಒರೆಸ್ಬೇಕಷ್ಟೇ ಸೊ ಮನೆ ಒರೆಸಿ ಹೋಗೋದ ಹಾಗೆ ಹೋಗೋದ ಅನ್ನೋದು ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು ಸಾರಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಕೊಡೋಕೆ ಆಗ್ತಾ ಇಲ್ಲ ಯಾಕಂದರೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಮತ್ತು ನಮಗೂ ಏನಾದರೂ ಒಂದು ಮನೇಲಿ ಕೆಲಸ ಇರುತ್ತೆ ಸೊ ಹಾಗಾಗಿ ಇವತ್ತು ಬಂದು ಒಂದು ಸ್ವಲ್ಪ ಹ್ಯಾಪಿ ಮೂಡ್ ಇರೋದ್ರಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಇವತ್ತು ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಒಂದು ಎರಡು ಮೂರು ದಿವಸ ಅಲ್ಲಿಂದ ವ್ಲಾಗೇ ಬರುತ್ತೆ ನಿಮಗೆ ನಾನು ಯಾವುದೂ ರೆಮಿಡಿ ತೋರಿಸಿ ನಿಮಗೆ ಬೋರ್ ಮಾಡಲ್ಲ ಓಕೆನಾ ಯಾಕೆ ಬೋರ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ರೆಮಿಡೀಸ್ ಹಾಕಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹಾಕೋದು ತುಂಬ ಜನ ಅದನ್ನು ಬೋರಿಂಗಾಗಿ ಫೀಲ್ ಮಾಡ್ತೀರಾ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ವ್ಲಾಗೂ ಮಾಡೋಣ ಅದು ಮಾಡೋಣ ಅಂತ ಹೇಳಿ ಸ್ವಲ್ಪ ಸುಮ್ಮನಾದೆ ಈಗ ಬಂದು ರೈಸ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ರೈಸು ಮತ್ತು ಬಂದು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಮತ್ತು ಚಪಾತಿ ಮಾಡಿಬಿಟ್ಟು ಚಟ್ನಿ ಮಾಡಬೇಕು ಅಷ್ಟೇ ಇವತ್ತು ಸಿಂಪಲ್ಲಾಗಿ ರಸಮ್ ಇದೆ ನೆನ್ನೆ ಇಟ್ಟಿರೋ ರಸಮ್ ಅದು ಏನು ಕೆಟ್ಟಿಲ್ಲ ಚೆನ್ನಾಗಿದೆ ಸೊ ಅಮ್ಮ ಮನೆಯಿಂದ ದೋಸೆ ಇಡ್ಲಿ ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಹಾಲೆಲ್ಲ ಕಾಯಿಸಾಯಿತು ಆಲ್ಮೋಸ್ಟಾಗಿ ಕಿಚನ್ ಬಂದು ಒಂದು ರೌಂಡ್ ಅಪ್ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದ್ಬಿಟ್ರೆ ಕಿಚನ್ ಕೆಲಸ ಮುಗಿಯುತ್ತೆ ಯಾಕಂದರೆ ಮನೆಯವ್ರಿಗೆ ನೈಟ್ಗೂ ನಾನು ಅಡುಗೆ ಮಾಡಬೇಕು ಅನ್ನ ಬೇಳೆ ಸಾಂಬಾರು ಚಪಾತಿ ಇದೆಲ್ಲನೂ ಒಂದು ಸ್ವಲ್ಪ ಸ್ಟಾಕ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂದರೆ ಅವ್ರಿಗೆ ಮಧ್ಯಾಹ್ನಕ್ಕಾಗಲಿ ನೈಟ್ಗಾಗಲಿ ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಸೊ ಹೋಟ್ಲು ಊಟ ತಿನ್ನಲ್ಲ ಹಾಗಾಗಿ ಇವಾಗ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿಬಿಟ್ಟು ಹೋದರೆ ಅವ್ರು ಬಂದು ನಾಳೆ ಗುರುವಾರ ಇನ್ನು ಶುಕ್ರವಾರ ಆತತ್ರ ಇನ್ನು ಎರಡು ದಿವಸ ಪಾಪ ಅವರೇ ಮನೇಲಿ ಮಾಡ್ಕೋಬೇಕು ಈಗ ತೋರಿಸ್ತೀನಿ ನಿಮಗೆ ನಾನಂತೂ ಫುಲ್ ಮೆಸ್ಸಿ ಆಗಿದೆ ರೈಸ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ರೈಸ್ ತಿನ್ನಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಮಾತ್ರ ಮತ್ತು ಬೇಳೆ ಸಾಂಬಾರು ಕುದಿಯೋಕ್ಕಿಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟು ಚಪಾತಿ ಹಿಟ್ಟು ಕಲಸಿದ್ದೀನಿ ಅಮ್ಮ ದೋಸೆ ಕೊಟ್ಟು ಕಳಿಸಿದ್ದಾರೆ ಸೊ ಅಡುಗೆ ಮನೆ ಬಂದು ತುಂಬ ಹೇಗಿದೆ ಅಂದರೆ ಹೇಗಂದರೆ ಹಾಗೆ ಹಾಕಿಟ್ಟು ಮಲಗಿದ್ದು ಸೊ ಎಲ್ಲ ಆಲ್ರೌಂಡಾಗಿ ಎಲ್ಲ ಕ್ಲೀನ್ ಮಾಡಬೇಕಷ್ಟೇ ಸೊ ಮಕ್ಳಿಗೊಂದು ಸ್ವಲ್ಪ ನೆಗಡಿ ಆಗಿತ್ತು ಹಾಗಾಗಿ ಸಿರಪ್ಸ್ ಅಲ್ಲೇ ಇದೆ ನಾನು ಬಂದು ವರ್ಕಿ ತೊಗೊಂಬಂದು ಈಗ ಟೀಯಲ್ಲಿ ತಿಂದೆ ಒಂದು ಸ್ವಲ್ಪ ಟೀಯಲ್ಲಿ ತುಂಬ ದಿವಸ ಆಯಿತು ಟೀ ತಿಂದು ಅಂತ ಆ್ಯಂಡ್ ನೆಕ್ಸ್ಟು ಕಿಚನ್ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ತೊಳಿಬೇಕು ನೆನ್ನೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಗೋಡ್ಸ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟಾಗಿ ಕ್ಲೀನ್ ಮಾಡಿದ್ರೆ ಸಾಕು ಮಕ್ಕಳು ನೋಡಿ ಫ್ರೀ ಸಿಕ್ತು ರಜಾ ಅಂತ ಹೇಳಿ ಗೇಮ್ ಮಾಡ್ಕೊಂಡು ಕೂತಿದ್ದಾರೆ ಸರಿ ಹೋಗಲಿ ಅವ್ರಿಗೂ ಫ್ರೀ ಆಗಿರಲಿ ಅಂತ ಬಿಟ್ಟಿದ್ದೀನಿ ಸೊ ಆಲ್ಮೋಸ್ಟಾಗಿ ಮಗ ಎಲ್ಲ ಕ್ಲೀನ್ ಮಾಡ್ದ ಇವಾಗ ನಾನು ಬಟ್ಟೆಗಳು ಬಂದು ನೆನ್ನೆ ಊರಲ್ಲಿರೋ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಬಂದೆ ಸೊ ಈಗ ನಾನು ಡ್ರೆಸ್ಸಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ಅಲ್ಲಿ ಆಲ್ರೌಂಡಾಗಿ ಹಾಕ್ಕೊಳ್ಳೋದಕ್ಕೆ ಸುಮ್ಮನೆ ಸಿಂಪಲಾಗಿ ಮನೇಲಿರೋವಾಗ ಡ್ರೆಸ್ಸಸ್ಸು ನೈಟ್ ಡ್ರೆಸ್ ಪ್ಯಾಂಟ್ಸ್ ಮತ್ತು ಅಂಡರ್ವೇರ್ ಬನಿಯನ್ಸು ನೆಕ್ಸ್ಟ್ ಬಂದು ಹಬ್ಬ ಇದೆ ಅಲ್ಲಿ ನಮ್ಮಕ್ಕ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಹಾಗಾಗಿ ಹಬ್ಬಕ್ಕೂ ಡ್ರೆಸ್ಸು ಸೊ ಆ ಥರ ತೊಗೊಂಡು ಇಟ್ಕೊಂಡಿದ್ದೀನಿ ಮಕ್ಕಳಿಬ್ರಿಗೂ ನನಗೆ ಬಂದು ಒಂದು ಸ್ಯಾರಿ ತೊಗೊಂಡಿದ್ದೀನಿ ಸಾಕು ಅಂತ ನಾನಿನ್ನು ಜಾಸ್ತಿ ಸ್ಯಾರಿ ಅಲ್ಲಿ ಹಾಕಲ್ಲ ಸೊ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಫೇವ್ರೆಟ್ ಇದು ನನಗೆ ಬರ್ತ್ಡೇಗೆ ಮನೆಯವರು
ಗಿಫ್ಟು ಗಿಫ್ಟ್ ಕೊಡಿಸೋವಾಗ ನನಗೆ ಇದನ್ನು ಹಾಕ್ಕೊಂಡೆ ನಾನು ಹೋಗಿದ್ದಿದ್ದು. ಸೊ ಏನು ಗಿಫ್ಟ್ ಅಂದರೆ ನಾನು ಹೊಸದಾಗಿ ಮಂಗಲ್ಯ ಸರ ಮಾಡೋಕ್ಕೆ ಹಾಕಿದ್ದೆ, ಅದೂ ಬ್ಯಾಂಗ್ಳೂರಲ್ಲೇ ನಮ್ಮ ಅಂಗಡಿಯೇ ಇದೆ ಆಚಾರಿ ಅಂಗಡಿ. ಸೊ ಅಲ್ಲೋಗಿ ಮಂಗಲ್ಯ ಸರ ಮಾಡಿಸ್ಕೊಳ್ಳೋವಾಗ ಅಂದರೆ ರೆಡಿ ಆಗಿದೆ ಅಂದಾಗ ಬರ್ತ್ಡೇ ದಿವಸ ಈ ಡ್ರೆಸ್ ಹಾಕ್ಕೊಂಡೋಗಿ ಈ ಸ್ಯಾರಿ ಹಾಕ್ಕೊಂಡೋಗಿ ನಾನು ಅದನ್ನು ಅಲ್ಲಿಂದ ಹಾಕ್ಕೊಂಬಂದಿದ್ದೆ. ಸೊ ಹಾಗಾಗಿ ಇದೊಂಥರ ನನಗೆ ಇಷ್ಟ. ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಡ್ರೆಸ್ಗಳನ್ನು ಇಟ್ಟಿದ್ದೀನಿ ಸಿಂಪಲಾಗಿ. ಮೊನ್ನೆಲ್ಲ ತೊಗೊಂಡಿದ್ದ ಡ್ರೆಸ್ಸು ಡ್ರೆಸ್ಸೇ ಜಾಸ್ತಿ ಹಾಕೋದು ಬೇಡ, ನೈಟಿ ಏನು ಬೇಡ ಅಂತ. ನೆನ್ನೆ ತೊಗೊಂಡಿದ್ದ ಡ್ರೆಸ್ ತೋರಿಸ್ತೀನಿ ಮಕ್ಕಳಿಗೆ, ಯಾಕಂದರೆ ಅವ್ರಿಗೂ ಒಂದು ಹೊಸದಾಗಿರುತ್ತಲ್ವ. ಅದಕ್ಕೆ ಇದು ಬಂದು ಪ್ರಜ್ವಲ್ಗೆ ಟೀ ಶರ್ಟ್ ತೊಗೊಂಡೆ, ಇದು ಅಷ್ಟೇ. ಆ್ಯಂಡ್ ನೆಕ್ಸ್ಟು ಟೀ ಶರ್ಟ್ಸ್ ತೊಗೊಂಡಿದ್ದೀನಿ, ಈ ಸಲಿನೇ ಶರ್ಟ್ಸ್ ಟೀ ಶರ್ಟ್ಸ್ ತೊಗೊಂಡಿರೋದು, ತುಂಬ ಇಷ್ಟ ಆಯಿತು. ಸೊ ದೊಡ್ಡ ಸೈಜಲ್ಲಿ 1-3, ಚಿಕ್ಕ ಸೈಜಲ್ಲಿ 1-3. ಇದು ಬಂದು ಟೋಪಿ ಇದೆ ಇವನಿಗೆ. ಸೊ ಇದೊಂದು ಟೀ ಶರ್ಟು. ಆ್ಯಂಡ್ ನೆಕ್ಸ್ಟು ಇದೊಂದು, ಇಬ್ರಿಗೂ ಇದು ಸ್ವಲ್ಪ ಸೇಮ್ ಇದೆ, ಇದು ಬ್ಲೂ ಇದೆ ಆ್ಯಂಡ್ ನೆಕ್ಸ್ಟ್ ಇದು ಗ್ರೀನ್ ಇದೆ. ಇದು ಬಂದು ಒಂಥರ ಫುಲ್ ಕೈದು ಟೀ ಶರ್ಟ್, ಇನ್ನು ಮಿಕ್ಕಿದ್ದೆಲ್ಲ ಹಾಫ್ ಕೈ. ಸೊ ಮಕ್ಕಳಿಗೆ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಎರಡು ಜೊತೆ ಸಾಕ್ಸ್ ತೊಗೊಂಡೆ. ಸರಿ, ಶೂಸ್ ಎಲ್ಲಾನು ಮೊನ್ನೆ ವಾಶ್ ಮಾಡಿಟ್ಟಿದ್ದೆ, ಸೊ ಹಾಗಾಗಿ ಶೂಸ್ಗೆ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು, ಯಾಕಂದರೆ ಹೇಗೂ ಪಟಾಕಿ ಎಲ್ಲ ಹೊಡಿತಾರಲ್ಲ ಹಾಗಾಗಿ. ಸೊ ಬಟ್ಟೆಗಳೆಲ್ಲ ಎತ್ತಿಟ್ಕೋಬೇಕು, ಮನೆಯೆಲ್ಲ ಆಲ್ರೌಂಡಾಗಿ ಇನ್ನೇನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾವು ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ. ನೋಡ್ಬೋದು ಬಟ್ಟೆಗಳೆಲ್ಲ ಫುಲ್ಲು ನೈಟೆಲ್ಲ ವಾಶ್ ಮಾಡಿ ಒಣಗಾಕಿಟ್ಟಿದ್ದೀನಿ, ಮನೆ ಮೇಲೆ ಬೇರೆ ಇದೆ. ಎಲ್ಲಾದರೂ ಹೋಗಬೇಕು, ನಾವು ಯಾರ ಮನೇಲಾದರೂ ಇರಬೇಕು ಒಂದು 4-5 ದಿವಸ ಅಂದರೆ ಆಲ್ಮೋಸ್ಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೋದ್ರೇ ನಮ್ಗೆ ಆರಾಮಾಗೋದು. ಸೊ ತೇವದ ಬಟ್ಟೆ ಪಾತ್ರೆ ಇವೆಲ್ಲ ಬಿಟ್ಬಿಟ್ಟು ನಾವು ಮತ್ತೆ ಬಂದು ವಾಶ್ ಮಾಡೋವಾಗ ತುಂಬ ಬೇಜಾರಾಗುತ್ತೆ. ಸೊ ಮನೆಯೆಲ್ಲ ಆಲ್ಮೋಸ್ಟಾಗಿ ಕ್ಲೀನ್ ಮಾಡಿ ಹೋದರೆ ಒಂದು ಮೈಂಡ್ ಫುಲ್ಫಿಲ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇವಾಗ ಬಂದು ಕಿಚನ್ ಕೆಲಸ ಇನ್ನೊಂದು 1/2 ಗಂಟೆ ಶೆಡ್ಯೂಲ್ ಹಾಕ್ಕೊಂಡಿದ್ದೀನಿ, ಮುಗಿಸ್ಬಿಡ್ತೀನಿ. ಮತ್ತು ಬಂದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕು. ಮಕ್ಕಳಿಗೆ ಬಂದು ನೆನ್ನೆ ನೀಟಾಗಿ ಸ್ನಾನ ಮಾಡಿಸಿದ್ದೀನಿ, ಈಗ ಸುಮ್ಮನೆ ಥಂಡಿ ಒಳಗಡೆ ಮಾಡಿಸೋದು ಬೇಡ ಅಂತ. ಹೇಗೂ ಅಲ್ಲಿ ಹೋದ್ಮೇಲೆ ಮತ್ತೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ಜಸ್ಟ್ ಕೈಕಾಲು ಮುಖ ತೊಳೆದು ಮಕ್ಕಳಿಗೆ ಡ್ರೆಸ್ ಹಾಕ್ತೀನಿ, ನಾನು ಮಾತ್ರ ನೀಟಾಗಿ ರೆಡಿ ಆಗಬೇಕು. ಸೊ ಇಷ್ಟು ಕೆಲಸ ಬಾಕಿ ಇದೆ. ತುಂಬ ದಿವಸ ಆದಮೇಲೆ, ಹತ್ರ 2 ವರ್ಷ ಆದಮೇಲೆ ಈ ಥರ ಹೊರಗಡೆ ಹೋಗ್ತಾ ಇರೋದು. ಕೊರೋನಾ ಬಂದಿದ್ದರಿಂದ ನಾನು ಎಲ್ಲೂ ಹೋಗಲಿಲ್ಲ, ಯಾಕೆ ಚರ್ಚ್ಗಳಿಗೆ ಕೂಡ ಹೋಗಲಿಲ್ಲ, ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ವಿ. ಒಂದು ಸಲಿನೋ 2 ಸಲಿನೋ ದೇವಸ್ಥಾನಕ್ಕೆ, ಒಂದು ಸಲಿನೇ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಕದ್ರಿಗೆ. ಔಟಿಂಗ್ ಅಂತ ಎಲ್ಲೂ ಹೋಗಲಿಲ್ಲ. ಮೈಂಡ್ ಅಂತೂ ಬ್ಲ್ಯಾಂಕ್ ಆಗಿದೆ ನನಗೆ. ಈ ಯೂಟ್ಯೂಬ್ ವರ್ಕ್ ಇಲ್ಲ ಅಂದಿದ್ರೆ ಏನಾಗ್ತಿದ್ನೋ ಗೊತ್ತಿಲ್ಲ ನಾನು. ಸೊ ಅಷ್ಟರ ಮಟ್ಟಿಗೆ ಮೈಂಡ್ ಬಂದು ಸ್ಟ್ರೆಸ್ ಆಗಿತ್ತು. ಸೊ ಇವಾಗ ಫ್ರೀ ಸಿಕ್ಕಿದೆ. ಸೊ ಒಂದು 5 ಡೇಸ್ ನಂದು ನನಗೆ ನನ್ನ ಮಕ್ಕಳಿಗೆ ಎಂಜಾಯ್ಗೋಸ್ಕರ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ, ಯಾಕಂದರೆ ಅಕ್ಕ ಕೂಡ ಕರೀತಾ ಇದ್ದಾಳೆ ಪಾಪ. ಅವರೂ ಎಲ್ಲೂ ಹೋಗಲ್ಲ. ನಮ್ಮ ಅಕ್ಕ ಬಂದು ನಮ್ಮ ಅಮ್ಮ ಮನೆ ಇಲ್ಲ, ಅಲ್ಲಿ ಅವ್ರ ಕೆಲಸ ಇರುತ್ತೆ. ಸೊ ಅಲ್ಲಿ ಆ ಕೆಲಸ ಅಂದರೆ ಅವ್ರದ್ದು ಬಿಸ್ನೆಸ್ ವರ್ಕ್ ಇರುತ್ತೆ. ಸೊ ಅದನ್ನು ನೋಡ್ಕೋತಾರೆ. ಸೊ ಹಾಗಾಗಿ ಅವ್ರು ಸಿಟಿಯಲ್ಲಿದ್ದಾರೆ, ಇಲ್ಲಾಂದರೆ ಅಲ್ಲಿ ಔಟಿಂಗ್ ಹೋಗೋಕೆ ಆಗುತ್ತೆ. ನಮಗೆ ಬಂದು ಎಲ್ಲೂ ಹೊರಗಡೆ ಹೋಗಬೇಕು ಅಂದರೂ ಭಯ, ಹೆಲ್ತ್ ಇಶ್ಯೂಸ್ ಈ ರೀತಿ ಇರೋದ್ರಿಂದ ಒಂದು ಸ್ವಲ್ಪ ಬೇಜಾರಾಗಿತ್ತು ಇಷ್ಟು ದಿವಸ. ಸೊ ಕರಿತಾನೆ ಇದ್ಲು, ಬಾ ಹೋಗೋಣ, ಬಾ ಎಲ್ಲಾದರೂ ಹೋಗೋಣ, ಓಡಾಡಿ ಬರೋಣ ಬಾ ಅಂತ. ಬಟ್ ನಾನು ಎಲ್ಲೂ ಹೊರಗಡೆ ಹೋಗಲಿಲ್ಲ. ಇವಾಗ ಕರೀತಿದ್ದಾಳೆ ಮನೆಗೆ. ಸೊ ಕರಿಬೇಕು ಅನ್ನೋದೇನಿಲ್ಲ, ಹಾಗೆ ಹೊರಟುಬಿಡ್ತೀನಿ ನಾನು. ನಾನು ಯಾವಾಗಲೂ ಅಷ್ಟೇ, ನಮ್ಮ ಅಕ್ಕ ಮನೆಗಾಗಲಿ ಅಮ್ಮ ಮನೆಗಾಗಲಿ ಅವ್ರು ಕರಿಬೇಕು ಇವ್ರು ಕರಿಬೇಕು ಅಂತೆಲ್ಲ ವೆಯ್ಟ್ ಮಾಡಲ್ಲ. ಸೊ ಹೊರಟುಬಿಡ್ತಾ ಇದ್ದೆ. ಅವಾಗಂತೂ ಮಕ್ಕಳು ಆಗೋದಕ್ಕೆ ಮುಂಚೆ ಮದುವೆ ಆಗಿದ್ದ ಹೊಸರಲ್ಲೆಲ್ಲ ತಿಂಗ್ಳಿಗೊಂದ್ಸಲ 2 ಸಲ ನೆನೆಸಿದ ತಕ್ಷಣ ಬೆಳಗ್ಗೆ ಜಾವ 6:30 ಬಸ್ಗೆ ರೆಡಿ ಆಗಿಬಿಡ್ತಿದ್ವಿ ನಾನು ನಮ್ಮ ಮನೆಯವರು. ಆ ಥರ ಇವಾಗ ಬಂದು ಫಾರ್ಮಾಲಿಟೀಸ್ ಎಲ್ಲ ಏನೂ ಇಲ್ಲ. ಸೊ ಹಬ್ಬಕ್ಕೆ ಹೇಳಿದ್ರು ಬಾ ಅಂತ. ಸೊ ಯೋಚನೆ ಮಾಡಿ, ಸರಿ ಮಕ್ಳಿಗೆ ಹೇಗೂ 5 ಡೇಸ್ ರಜಾ ಸಿಗ್ತಲ್ವ. ಸೊ ಹಾಗಾಗಿ ಓಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಅಲ್ಲಿ ನಮ್ಮ ಅಕ್ಕ ಇರೋದು ಬಂದು ಕಾಕ್ಸ್ ಟೌನಲ್ಲಿ, ಬ್ಯಾಂಗ್ಳೂರು ಹಲ್ಸೂರು ಲೇಕ್ ಇದೆ ಅಲ್ಲ. ಸೊ ಅಲ್ಲಿ ಅವ್ರ ಮನೆಯಿಂದ ಹಲ್ಸೂರು ಲೇಕ್ಗೆ 1/2 ಗಂಟೆಗೆ ನಡ್ಕೊಂಡು ಹೋಗ್ಬೋದು, ಆ ಥರ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಫಿಲಮ್ ಎಲ್ಲ ರಿಲೀಸ್ ಆಗುತ್ತೆ, ಹೊಸ ಮೂವಿ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಇದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಶುಕ್ರವಾರ ನೈಟ್ ಇಲ್ಲ ಈವ್ನಿಂಗ್ ನಮ್ಮ ಮನೆಯವ್ರು ಬರ್ತಾರೆ ಸ್ಯಾಟರ್ಡೆ, ಮಿಸ್ ಆದರೆ ಅದಕ್ಕೋಸ್ಕರ ಜೊತೆಗೆ ಹೋಗ್ಬೋದಿತ್ತು ಮನೆಯವ್ರ ಜೊತೆ. ಬಟ್ ಅವ್ರಿಗೆ ವರ್ಕ್ ಇರೋದ್ರಿಂದ ನಾನೇನು ಅವ್ರಿಗೆ ಕಂಪಲ್ ಮಾಡಲಿಲ್ಲ. ಓಕೆ ಪರವಾಗಿಲ್ಲ ಹೋಗ್ಬಿಟ್ಟು ಬಂದರು, ಸರಿ ಅದಕ್ಕೆ ಸರಿ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಅಲ್ಲಿ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಇವತ್ತು ಬರೀ ಜಸ್ಟ್ ಇದೊಂದು ಅಪ್ಡೇಟ್ ಅಷ್ಟೇ, ಯಾಕಂದರೆ ವೀಡಿಯೋ ಹಾಕಲೇ ಇಲ್ಲ ಶ್ರೀಮತಿ ನಿಲ್ಯಾಗೆ. ವ್ಲಾಗ್ಸ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ಜನರು ರೆಮಿಡೀಸ್ ಹಾಕಿದ ಮೇಲಂತೂ ತುಂಬ ಕೋಪ ಮಾಡ್ಕೊಂಡಿದ್ದೀರಾ. ಸೊ ಅಂಥವ್ರಿಗೆ ಇವತ್ತು ಬಂದು ಈ ವಿಡಿಯೋದಲ್ಲಿ ಒಂಥರ ವ್ಲಾಗ್ ಥರ ಇರುತ್ತೆ. ನೆಕ್ಸ್ಟು ನಾನು ಅಲ್ಲಿ ಹೋಗಿ ನಮ್ಮ ಅಕ್ಕ ಮನೇಲಿ ಒಂದು ವೀಡಿಯೋ ಮಾಡ್ತೀನಿ, ಮತ್ತು ಅವ್ರದ್ದು ಹೋಮ್ ಟೂರ್ ಎಲ್ಲ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಆ್ಯಂಡ್ ನೆಕ್ಸ್ಟು ಹಬ್ಬ ಸೇಫಾಗಿ ಆಚರಣೆ ಮಾಡಿ, ಯಾಕಂದರೆ ಎಲ್ಲರಿಗೂ ಕೆಲವ್ರಿಗೆ ಪಟಾಕಿ ಹೊಡಬೇಕು ಅಂತೆಲ್ಲ ಆಸೆ ಇರುತ್ತೆ. ಬಟ್ ಸೇಫಾಗಿರೋದು ಒಳ್ಳೆಯದು, ಮಕ್ಕಳನ್ನ ನೋಡ್ಕೊಳ್ಳಿ ಈ ಟೈಮಲ್ಲಿ. ಪೊಲ್ಯೂಷನ್ ಬೇಡ, ಜಾಸ್ತಿ ಮಕ್ಕಳಿಗೆ
ಪಟಾಕಿಗಳನ್ನ ಕೊಡಿಸಿ ಆ ಸೌಂಡ್ ಮತ್ತು ಆ ಬೆಂಕಿ ಅದ್ರದ್ದು ಕಿಡಿ ಇದೆಲ್ಲ ನನಗೆ ಹೆದರಿಕೆ, ನಂಗೆ ಪಟಾಕಿ ಇಷ್ಟನೇ ಆಗಲ್ಲ. ಸೊ ನನಗೂ ಅಷ್ಟೇ, ಮಕ್ಕಳು ಕೊಡ್ಸೋಕ್ಕೂ ಇಷ್ಟ ಆಗಲ್ಲ, ಭಯ ಆಗುತ್ತೆ, ಶೂಸ್ ಹಾಕ್ಕೊಳ್ರು, ಬಟ್ಟೆ ಮೈ ತುಂಬ ಹಾಕ್ಕೊಳ್ರು ಅಂತೆಲ್ಲ ನಾನು ಅಂತಾ ಇರ್ತೀನಿ. ಮಾಡಿದ್ರು ಯಾವಾಗ ಬರ್ತಾ ಇದೆಯಾ, ರೆಡಿ ಆದ, ಎಷ್ಟೊತ್ತಕ್ಕೆ ಬರ್ತಾ ಇದೆಯಾ ಅಂತ. ಸೊ ಈಗ ಒಂದು 11 ಹೋಗಬೇಕು ಅಂದ್ಕೊಂಡಿದ್ದೀವಿ. ಕಾರಲ್ಲಿ ಹೋಗಲ್ಲ, ನಮ್ಮ ಕಾರಲ್ಲಿ ಹೋಗಲ್ಲ, ಯಾಕಂದರೆ ಅಲ್ಲಿ ಕಾರ್ ನಿಲ್ಲಿಸೋದಕ್ಕೆ ಪ್ಲೇಸ್ ಇದ್ದರೂ ಕೂಡ ಈಗೆಲ್ಲ ಅಲ್ಲೆಲ್ಲ ಪಟಾಕಿ ಜಾಸ್ತಿ ಹೊಡಿತಾರೆ. ಸೊ ಹಾಗಾಗಿ ನಾನೇ ಬೇಡ ಅಂದೆ. ಇನ್ನು ಅಲ್ಲಿ ಹೋದರೆ ಅಲ್ಲಿ ನಮ್ಮ ಮನೆಯವ್ರು ತಿರುಗಿ ನಮ್ಮನ್ನು ಬಿಟ್ಟು ಬರಬೇಕಾಗತ್ತೆ, ಇಲ್ಲ ಅಂತಂದರೆ ಸುಮ್ಮನೆ ರಿಸ್ಕು. ಹೋದ ಸತಿನೂ ಹಾಗೆ ಹೋದಾಗ ಅಲ್ಲಿ ಟಚಪ್ ಮಾಡಿಬಿಟ್ಟಿದ್ರು, ಒಂಚೂರು ಸೈಡೆಲ್ಲ ಒಂಥರ ಪ್ಯಾಚ್ ಥರ ಮಾಡಿಬಿಟ್ಟಿದ್ರು, ಅಂದರೆ ನಕ್ ಬೀಳುತ್ತೆ ಅಂತಾರಲ್ಲ ಆ ಥರ ಎಲ್ಲ ಮಾಡಿಬಿಟ್ಟಿದ್ರು. ತುಂಬ ಬೇಜಾರಾಯಿತು. 2019 ಅಕ್ಟೋಬರ್ ಟೈಮಲ್ಲಿ ಸೊ ತುಂಬ ಬೇಜಾರಾಯಿತು ಆ ಟೈಮಲ್ಲಿ. ಅದಕ್ಕೇ ಯಾವಾಗ ಹೋದರೂ ಅಷ್ಟೇ ಓಲಾ ಕಾರ್ ಇಲ್ಲ ಊಬರ್ ಕಾರ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಬರೋವಾಗೂ ಅಷ್ಟೇ ಬುಕ್ ಮಾಡ್ಕೊಂಡು ಬಂದುಬಿಡ್ತೀವಿ. ಯಾಕಂದರೆ ಅದೇನೇ ರೇಟ್ ನಮಗೆ ಬೀಳುತ್ತೆ, ಡೀಸೆಲ್ ಅಂದರೆ ಗಾಡಿಗೆ ಅದೇ ಬೀಳುತ್ತೆ. ಮತ್ತು ನಮಗೆ ಸೇಫ್ಟಿ ತುಂಬ ಮುಖ್ಯ. ಈಗ ನಮ್ಮ ಮನೆ ಹತ್ರ ಇರೋ ಸೇಫ್ಟಿ ಅಲ್ಲಿ ಅಷ್ಟಾಗಿರಲ್ಲ. ಸೊ ಅಲ್ಲೆಲ್ಲ ಜಾಸ್ತಿ ಪುಂಡ್ರು ಅಂತಾರಲ್ಲ ಅಂತ ಜನಗಳು ಜಾಸ್ತಿ, ಅಂದರೆ ಇದ್ದೇ ಇರ್ತಾರೆ ಎಲ್ಲ ಕಡೆಯೂ ಅಲ್ವಾ. ಅದಕ್ಕೆ ಭಯ, ಪಟಾಕಿ ಎಲ್ಲಿ ಸಿಡಿಸ್ಬಿಡ್ತಾರೋ, ಎಲ್ಲಿ ಗಾಡಿ ಕೆಳಗೆಲ್ಲ ಪಟಾಕಿ ಹೋಗ್ಬಿಡ್ತಾರೋ, ಏನೇನೋ ಭಯ ಆಗುತ್ತೆ. ಹಾಗಾಗಿ ನಾನೇ ಬೇಡ ಅಂದೆ. ಸೊ ಓಲಾ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತೀವಿ, ನಾನು, ಮಕ್ಕಳು, ಅಮ್ಮ, ಅಪ್ಪ ಮತ್ತು ನಮ್ಮ ಮಕ್ಕಳ ಮಗಳು, ಸರಿ 6 ಜನ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬರೋವಾಗೂ ಅದೇ ಥರ ಬರ್ತೀವಿ. ಸೊ ಅದೇ ಥರ ಮಾಡೋದೇ ಸೇಫ್ ಅನಿಸ್ತು. ಸೊ ಹಾಗಾಗಿ ಹಾಗೇ, ಯಾಕಂದರೆ ಗಾಡಿ ಎಲ್ಲಾದರೂ ನಿಲ್ಲಿಸ್ಬಿಟ್ರೆ ಏನಾಯಿತು ಏನಾಯಿತು ಅನ್ನೋದು ಭಯ. ಒಂದ್ಸಲಿ ಒದೆ ತಿಂದ ಮೇಲೆ, ಅದರ ವಿಷಯದಲ್ಲಿ ಏಟು ತಿಂದ ಮೇಲೆ ಕೇರ್ಫುಲ್ ಆಗಿರೋದು ಒಳ್ಳೆಯದು ಅಂತ ನನ್ನ ಭಾವನೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಅಲ್ಲಿ ಹೋಗಿದ್ದು ಆ್ಯಂಡ್ ನೆಕ್ಸ್ಟ್ ರೆಡಿ ಆಗಿರೋದು ಎಲ್ಲ ತೋರಿಸ್ತೀನಿ, ಅಲ್ಲಿ ನಿಮಗೆ ವೀಡಿಯೋ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.